ಬಳಿಯಲ್ಲಿ ಇರ್ತಕ್ಕಂಥವರು ಒಬ್ಬ ಗ್ರಾಹಕರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ಸರ್, ವೆಂಕಟೇಶ್ ಅಂತ. ಕಳೆದ ಎಷ್ಟು ವರ್ಷದಿಂದ ಈ ಒಂದು ಮಟನ್ ಸ್ಟಾಲ್ಗೆ ಬರ್ತಾ ಇದ್ದೀರಿ? ಸರ್, ನಾವೊಂದು ಸುಮಾರು ಒಂದು 20 ವರ್ಷದಿಂದ ಇದೇ ಮಟನ್ ಸ್ಟಾಲ್ಗೆ ಬರ್ತಾ ಇದ್ದೀವಿ. ರೆಗ್ಯುಲರ್ ನಾವು ತೊಗೊತೀವಿ, ಇವರು ನಮಗೆ ಚೆನ್ನಾಗಿರೋದು ಕೊಡ್ತಾರೆ, ನಾವು ಕೇಳಿದ ಕೊಡ್ತಾರೆ. ಅದರಿಂದ ನಮಗೆ ಈಗ ಹಿಂದೂ ಮುಸ್ಲಿಮ್ ಅಂತ ಏನಿಲ್ಲ, ನಮಗೆ ಒಳ್ಳೆ ಮಟನ್ ಸಿಗಬೇಕು. ನಾವು ನಮ್ಮ ಹಿಂದೂ ಅಂಗಡಿ ಅಂತ ಹುಡ್ಕೊಂಡು 100 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ, ಏಕೆ ನಾವು ರೆಗ್ಯುಲರ್ ಕಸ್ಟಮರ್. ಇದನ್ನು ನಮ್ಮ ನೋಡಿದ ತಕ್ಷಣ ಅವ್ರು ನಮ್ಗೆ ಯಾವ್ದು ಬೇಕು ಅಂತ ನೋಡ್ಬಿಟ್ಟು ಕೊಡ್ತಾರೆ. ಅದರಿಂದ ನಮಗೆ ಹಿಂದೂ ಮುಸ್ಲಿಂ ಅಂತ ಏನು ಭೇದ ಭಾವ ಇಲ್ಲ, ನಮಗೆ ಒಳ್ಳೆ ಐಟಮ್ ಬೇಕಷ್ಟೇ. ಇಷ್ಟು ದಿವಸ ಹಲಾಲ್ ವಿಚಾರಕ್ಕೆ ಅಥವಾ ಜಟ್ಕಾ ವಿಚಾರಗಳು ಎಲ್ಲೂ ಕೂಡ ಬಂದಿಲ್ಲ. ಹೌದು. ಆದರೆ ಈಗ ಒಂದು 15-20 ದಿವಸದಿಂದ ಈ ಒಂದು ವಿಚಾರಗಳು ಕೇಳ್ಪಟ್ರಿ ಅಂತ ನನಗೆ ಭಾವಿಸ್ತೀನಿ. ಹೌದು. ಏನನ್ಸುತ್ತೆ ಸರ್ ಇದು? ಸರ್, ಇದು ಆ್ಯಕ್ಚುಲಿ ಈ ರಾಜಕೀಯದವರು ಅವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿರೋದು ಅಷ್ಟೇ, ನಮಗೇನದು ಬಗ್ಗೆ ಏನು ತೊಂದರೆ ಇಲ್ಲ. ಈ ರಾಜಕೀಯದವರು ಅವರು ಪಕ್ಷಗಳು ಮೆಜಾರಿಟಿ ಬರೋಕ್ಕೆ ಎಲೆಕ್ಷನ್ ಟೈಮ್ ಬಂತಲ್ಲ, ಅದಕ್ಕೋಸ್ಕರ ಇದೊಂದು ಇಶ್ಯೂನ ಸೃಷ್ಟಿ ಮಾಡಿಬಿಟ್ಟು ಇದು ಮಾಡ್ತಿದ್ದಾರೆ ಅಷ್ಟೇ. ನಾವೆಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಒಂದೇ, ಅದಕ್ಕೋಸ್ಕರ ಅಲ್ಲ. ತಿನ್ನುವ ವಿಚಾರದಲ್ಲೂ ಕೂಡ ಧರ್ಮವನ್ನು ಬೆರೆಸೋದು ಎಷ್ಟರ ಮಟ್ಟಿಗೆ ಸರಿ? ಸರಿ ಇಲ್ಲ ಸರ್, ಇದು ತಪ್ಪು. ಅದನ್ನು ದೊಡ್ಡ ದೊಡ್ಡ ಮುಖಂಡರು ತಿಳ್ಕೊಬೇಕು. ಅದು ಬಿಟ್ಬಿಟ್ಟು ಇವ್ರಿಗೋಸ್ಕರ ಇವ್ರು ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮ್ಗಳಿಗೆ ತೊಂದರೆ ಕೊಡ್ತಾರೆ, ಜನಗಳಿಗೆ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಈ ಜನಗಳು ಇವಾಗ ಎಲ್ಲಿ ತೊಗೊಬೇಕು, ಎಲ್ಲಿ ಬಿಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಆ ಥರ ಆಗ್ತಿದೆ ಈಗ. ಓಕೆ, ಈಗ ಗ್ರಾಹಕರು ಹೇಳೋ ಪ್ರಕಾರ ಇಲ್ಲಿ ಕೆಲ ವ್ಯಕ್ತಿಗಳ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದ್ದಾವೆ ಹೊರತು ಜನಸಾಮಾನ್ಯರು ಎಂದಿನಂತೆ ಬದುಕ್ತಾ ಇದ್ದಾರೆ. ಆದರೆ ಇದಕ್ಕೆ ಬದುಕೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಇದನ್ನು ಧರ್ಮದ ಮಾಂಸದ ವಿಚಾರದಲ್ಲಿ ಧರ್ಮವನ್ನು ತರೋದು ಅಥವಾ ಆಹಾರದ ವಿಚಾರದಲ್ಲಿ ಧರ್ಮವನ್ನು ತರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ.